ಬೆಳಗಾವಿ ಜಿಲ್ಲೆ ಎರಡೇ ಪಟ್ಟಿ ಬಿಡುಗಡೆಗೆ ಕಾತುರದಿಂದ ಕಾಯಕತ್ತರಿ, ಬಹಳ ಕುತೂಹಲದಿಂದ. ಕರ್ನಾಟಕ ರಾಜ್ಯದಾಗ ಬೆಂಗಳೂರು ಬಿಟ್ಟರೆ 28 ಸ್ಥಾನದಲ್ಲಿ 18 ಸ್ಥಾನ ಹೊಂದಿದಂತ ಬೆಳಗಾವಿ ಜಿಲ್ಲೆ, ರಾಜಕೀಯ ನಿರ್ಣಯ ತೆಗೆದುಕೊಳ್ಳುವಂತ ಬೆಳಗಾವಿ ಜಿಲ್ಲೆ, ಯಾವ ಸರ್ಕಾರ ಬರ್ತೈತೆ ಅನ್ನೋದು ನಿರ್ಣಯ ತೆಗೆದುಕೊಳ್ಳುವುದು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೆಲವು ತಾಂತ್ರಿಕ ತಾರತಮ್ಯಗಳಿಂದ ಅನೇಕ ಪ್ರತಿಭಾವಂತರಿಗೆ ಟಿಕೆಟ್ ತಪ್ಪಿಸಿದ್ರೆ ಕಾಂಗ್ರೆಸ್ ಮಖಾಣ ಮಲಗ್ತೈತಿ ಬೆಳಗಾವಿ ಜಿಲ್ಲೆಯಲ್ಲಿ. ಹಂಗಾದ್ರೆ ಈಗ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು, ಯಾರು ಆರಿಸಿ ಬರ್ತಾರ ಅನ್ನೋದು ನಮ್ಮ ಸಮೀಕ್ಷೆ ಪ್ರಕಾರ ಹೈಕಮಾಂಡ್ಗೆ ಅನೇಕ ಬಾರಿ ನಾವು ಒತ್ತಡ ತಂದಿದ್ದೀವಿ. ಆ ಹೈಕಮಾಂಡ್ ಎಚ್ಚೆತ್ತುಕೊಂಡ್ರೆ ಮಾತ್ರ ಬೆಳಗಾವಿ ಜಿಲ್ಲೆಯಲ್ಲಿ 15 ಸ್ಥಾನ ಕಾಂಗ್ರೆಸ್ ಪಡೆದುಕೊಳ್ಳಬಹುದು. ಹಂಗಾದ್ರೆ ನಿಪ್ಪಾಣಿ, ಗೋಕಾಕ್ ಏನಾಕೈತ್ರಿ, ಕಿತ್ತೂರು, ಮುಧೋಳ, ಸವದತ್ತಿ, ಬೈಲಹೊಂಗಲ, ರಾಮದುರ್ಗ, ನಿಪ್ಪಾಣಿಯಲ್ಲಿ ಕಾಕಾ ಸಾಹೇಬ್ ಪಾಟೀಲ್ಗಿಂತಲೂ ಉತ್ತಮ ಪಾಟೀಲ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಗೆಲುವು ಖಚಿತ ಆಕೈತಿ. ಇನ್ನದನ್ನು ನೋಡಬೇಕು KPCC ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷರು ಯಾವ ರೀತಿ ತಿರುವು ಪಡಿತಾರ. ಗೋಕಾಕ್ದಲ್ಲಿ ಅಶೋಕ್ ಪೂಜಾರಿಗೆ ಟಿಕೆಟ್ ಫೈನಲ್ ಮಾಡ್ಯಾರ, ಕಿತ್ತೂರಾಗ DB ಇನಾಮದಾರ್ ಫೈನಲ್ ಮಾಡ್ಯಾರ, ಮುಧೋಳದಾಗ ತಿಮ್ಮಾಪುರ್ ಫೈನಲ್ ಮಾಡ್ಯಾರ, ಸೌಂದತ್ಯಾಗ ಪಂಚನಗೌಡರನ್ನ ಫೈನಲ್ ಮಾಡುವ ಸಲುವಾಗಿ, ಇನ್ನೂ ಮೀನಾಮೇಶ ಎನ್ಸಾಕತ್ತೀರಿ, ಪಂಚನಗೌಡನ ಫೈನಲ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಮೈನಸ್ ಆಕೈತಿ, ಕಾಂಗ್ರೆಸ್ ಸೋಲಾಕೈತಿ. ಯಾಕೆ ಪಂಚನಗೌಡ ದೇಮನಗೌಡರು ಸಹಕಾರಿ ರಂಗದ ದುರ್ವಿಣ್ಯ, ಸಹಕಾರಿ ರಂಗದಿಂದ ಬಂದಂಥ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಂಥ ಪಂಚನಗೌಡ ದೇಮನಗೌಡರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಯಾವುದೇ ಒಂದು ವರದಿ ಆಧಾರಿತವಾಗಿ ಮತ್ತು ಸರ್ವೆ ಪ್ರಕಾರ ಪಂಚನಗೌಡ ದೇಮನಗೌಡರಿಗೆ ಸರ್ವೆಯಲ್ಲಿಯೂ ಸಂಪೂರ್ಣ ಬಹುಮತ ಐತಿ. ಅಲ್ಲಿ ಟಿಕೆಟ್ ಪಂಚನಗೌಡಗೆ ಟಿಕೆಟ್ ಕೊಟ್ಟರೆ ಮಾತ್ರ ಅವರ ಅಭಿಮಾನಿಗಳು ಕಾಂಗ್ರೆಸ್ ಮಾಡ್ತಾರ, ಇಲ್ದಿದ್ರೆ BJPಗೆ ಹೋಗುವ ವಲಸೆ ಹೋಗ್ಬೋದು. ಮತ್ತೆ ಅಲ್ಲಿ BJP ಕಮಲ ಅರಳಬಹುದು ಸೌಂದತ್ತಿ ಕ್ಷೇತ್ರದಲ್ಲಿ ನೋಡ್ರಿ. ಹಂಗಾದ್ರೆ ಬೈಲಹೊಂಗಲ ಅಜಾತಶತ್ರು ಸವಿನಯದ ಸರಳ ಸಜ್ಜನಿಕೆಯ ರಾಜಕಾರಣಿ ಮಹಾಂತೇಶ್ ಕೌಜಲ್ಗಿ ಗೆಲುವು ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಮಹಾಂತೇಶ್ ಕೌಜಲ್ಗಿದು ಒಂದು ಸ್ವಭಾವ, ಯಾರೋ ಬಂದ್ರೂ ನಯ ವಿನಯದಿಂದ ಮಾತನಾಡುವಂಥ ವ್ಯಕ್ತಿ, ಯಾರಿಗೂ ನೋವು ಮಾಡಲಾರದಂಥ ವ್ಯಕ್ತಿ, ದ್ವೇಷ ರಾಜಕಾರಣ ಮಾಡಲಾರದಂಥ ವ್ಯಕ್ತಿ. ಇಡೀ ಬೈಲಹೊಂಗಲ ಜನತೆಯೇ ತೀರ್ಮಾನ ತಗೋತಾರ, ಬೈಲಹೊಂಗಲದಲ್ಲಿ ಮಹಾಂತೇಶ್ ಕೌಜಲ್ಗಿ ಆಯ್ಕೆ ಖಚಿತ ಅಂತಾರ, ಹಾಗೂ ಮುಂದಿನ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಹೊಂದುತ್ತಾರಂತೇಳಿ ಅಲ್ಲಿಯ ಪುಣ್ಯವಂತ ಬೈಲಹೊಂಗಲ ಜನರು ಹೇಳ್ತಾರ. ಮಹಾಂತೇಶ್ ಕೌಜಲ್ಗಿಗೆ ಲೈಕ್ ಮತ್ತು ಶೇರ್ ಮುಖಾಂತರ ಸಪೋರ್ಟ್ ಮಾಡ್ರಿ. ರಾಮದುರ್ಗ ಬರ್ತಾನೆ ನೋಡ್ರಿ, ರಾಮದುರ್ಗದಲ್ಲಿ ಅನೇಕ ಸಾವಿರಾರು ಕೋಟಿ ಅನುದಾನ ತಂದು ಕರ್ನಾಟಕ ರಾಜ್ಯದಲ್ಲಿಯೇ ಬೆಳಗಾವಿ ಜಿಲ್ಲೆ ಬೆರಗುಗೊಳಿಸಿದಂಥ ಅಶೋಕ್ ಪಟ್ಟಣ್ ಆಯ್ಕೆ ಖಚಿತ ಅಂತಾರ. ಕಾಂಗ್ರೆಸ್ ಪಕ್ಷದಿಂದ 25,000 ಲೀಡ್ ಮತಗಳ ಅಂತರದಿಂದ ಅಶೋಕ್ ಪಟ್ಟಣ್ ಆರಿಸಿ ಬರ್ತಾರಂತೇಳಿ ರಾಮದುರ್ಗ ಮತದಾರ ಹೇಳ್ತಾರ. ಇನ್ನು ಅಥನಿ ದರೆಪ್ಪ ಠಕ್ಕನವರು ಕೊಟ್ಟರೆ ಮಾತ್ರ ಅಲ್ಲಿ BJPಗೆ ಟಕ್ಕರ್ ಕೊಡುವಂಥ ವ್ಯಕ್ತಿ ದರೆಪ್ಪ ಠಕ್ಕನವರು ಮಾತ್ರ. ಕಾಗವಾಡ ಕಾಗೆ ಕೊಡಾಕತ್ತಾರ, ಕಾಗೆಗಿಂತಲೂ ಓಂ ಪ್ರಕಾಶ್ ಪಾಟೀಲ್ ಕೊಟ್ರೆ ಅಲ್ಲಿ ಪೈಪೋಟಿ ಆಗತೈತಿ. ಆದರೆ ಅಲ್ಲಿ ಶ್ರೀಮಂತ ಪಾಟೀಲ್ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟು ಬಿಟ್ಟಾರ. ಶ್ರೀಮಂತ ಪಾಟೀಲ್ಗೆ ಜನತೆ ಬಹಳ ಬೆನ್ನತೈತಿ, ಶ್ರೀಮಂತ ಪಾಟೀಲ್ ಗೆಲುವು ಖಚಿತ ಅಂತಾರ ಕಾಗವಾಡ ಮತದಾರ ಕ್ಷೇತ್ರದವರು. ಈ ಸಮೀಕ್ಷೆಯಲ್ಲಿ ಏನಾದರೂ ಏರುಪೇರು ಮಾಡಿದರೂ ಸಹಿತ ಕಾಂಗ್ರೆಸ್ಗೆ ತೊಂದರೆ ಐತಿ. ಯಾಕಂದ್ರೆ ಯಾವುದೇ ಒಂದು ವಶೀಲಿಬಾಜಿ, ಯಾವುದೇ ಒಂದು ಒತ್ತಡ ಪ್ರಭಾವಕ್ಕೊಳಗಾಗಿ ಏನಾದರೂ ಮಾಡಿದರೆ ಕಾಂಗ್ರೆಸ್ಗೆ ತೊಂದರೆ ಐತಿ. ಈಗ ಮುಧೋಳದಲ್ಲಿ ತಿಮ್ಮಾಪುರ ಮುಂಚೂಣಿಯಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಆದರೆ ಅಲ್ಲಿ ಗೋವಿಂದ ಕಾರಜೋಳ ಯಾವ ರೀತಿ ತಮ್ಮ ರಣತಂತ್ರ ಹೆಣಿತಾರ, ಯಾವ ರೀತಿ ಟಕ್ಕರ್ ಕೊಡ್ತಾರ ತಿಮ್ಮಾಪುರ್ಗೆ, ಇನ್ನು ಕಾದ ನೋಡಬೇಕು. ಇವೆಲ್ಲ ಇವತ್ತಿನ ಸಮೀಕ್ಷೆಯ ವಿವರ. ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಆಗುವುದರಲ್ಲಿ ಸಂದೇಹವಿಲ್ಲ. ಕಿತ್ತೂರಲ್ಲಿಯೂ ಸಹಿತ DB ಇನಾಮದಾರ್ಗೆ ಟಿಕೆಟ್ ಕೊಡುವ ಸಲುವಾಗಿ ಪ್ರಯತ್ನ ನಡೆದೈತಿ. ಆದರೆ ಅಲ್ಲಿ ಮಹಾಂತೇಶ ದೊಡಗೌಡರು ಜನಪ್ರಿಯ ಶಾಸಕರದಾರ, DB ಇನಾಮದಾರ್ ಯಾವ ರಣತಂತ್ರ ಹೆಣಿತಾರ ಕಾಂಗ್ರೆಸ್ ಪಕ್ಷದಿಂದ, ಇನ್ನು ಕಾದ ನೋಡಬೇಕು. ನಂಬರ್ 1 ಚಾನಲ್ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ಕಡಕ ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ.